ಹಾಯ್ ಎಲ್ಲರಿಗೂ. ನಾವು ಈ ವಿಡಿಯೋದೊಳಗೆ ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ರಾಗಿಗುಡ್ಡದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಬರೋಣ ಬರ್ರಿ. ಈ ದೇವಸ್ಥಾನ ಬೆಂಗಳೂರಿನ ಜಯನಗರ 9ನೇ ಬ್ಲಾಕ್ ಒಳಗೈತಿ ಮತ್ತು ಇದು 5 ಎಕರೆಯಷ್ಟು ವಿಸ್ತಾರವಾಗೈತಿ. ಈ ದೇವಸ್ಥಾನದೊಳಗೆ ಭಗವಾನ್ ರಾಮ, ಸೀತಾದೇವಿ, ಆಮೇಲೆ ಲಕ್ಷ್ಮಣ, ಆಮೇಲೆ ಶಿವಲಿಂಗನ ನೋಡ್ಬೋದು. ಈ ಗುಡ್ಡ ರಾಗಿ ರಾಶಿಯಿಂದ ರೂಪುಗೊಂಡೈತಂಥೇಳಿ ಇತಿಹಾಸ ಐತಿ. ಅದರ ಸಲುವಾಗಿ ಇದನ್ನು ರಾಗಿ ಗುಡ್ಡ ಅಂತ ಕರೀತಾರೆ. ಈ ಗುಡ್ಡದ ತುದಿಯೊಳಗೆ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿ ಐತಿ. ಆಮೇಲೆ ಅಲ್ಲಿ ಹೋಗಿ ಮುಟ್ಟಾಕ 90 ಮೆಟ್ಲು ಅದಾವ. ಪ್ರತಿ ವರ್ಷ ಡಿಸೆಂಬರ್ದೊಳಗೆ ಶ್ರೀ ಹನುಮಾನ್ ಜಯಂತಿ ಹಬ್ಬವನ್ನು 12 ದಿನ ಕಾರ್ಯಕ್ರಮವಾಗಿ ದೇವಸ್ಥಾನದೊಳಗೆ ವೈಭವದಿಂದ ಆಚರಿಸ್ತಾರೆ. ಮತ್ತು ಈ ಉತ್ಸವಕ್ಕೆ 35,000ಕ್ಕಿಂತ ಹೆಚ್ಚಿಗೆ ಯಾತ್ರಿಕರು ಭಾಗವಹಿಸ್ತಾರೆ. ಈಗ ನೀವು ನೋಡಾಕತ್ತಿದ್ದು ಮೂಲ ಗಣಪತಿಯ ಸನ್ನಿಧಿ. ಇಲ್ಲಿಂದ ನಾವು 90 ಮೆಟ್ಲ ಏರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದ ಸಮಯ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 8ರಿಂದ 11:30, ಸಂಜೆ 5ರಿಂದ 8 ತನಕ. ಆಮೇಲೆ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 8ರಿಂದ 12:30, ಸಂಜೆ 5ರಿಂದ 8:30. ದೇವರ ದರ್ಶನ ಆದಮೇಲೆ ಪ್ರಸಾದದ ವ್ಯವಸ್ಥೆ ಇತ್ತು, ನಾವು ಪ್ರಸಾದ ತಗೊಂಡ್ವಿ. ದೇವಸ್ಥಾನದಿಂದ ಹೊರಗೆ ಬಂದಮೇಲೆ ಅಲ್ಲೇ 300 ಮೀಟರ್ ದೂರ ಇರೋ ಶ್ರೀಕೃಷ್ಣ ವಿಹಾರ ಹೋಟೆಲ್ಗೆ ನಾಷ್ಟ ಮಾಡೋಕ್ಕೆ ಹೋದ್ವಿ. ನಾಷ್ಟ ಮುಗಿದ್ಮೇಲೆ ಅಲ್ಲೇ ಎದುರುಗಡೆ ಇರೋ ವಾಫಿಲ್ಸ್ ವೇಫಲ್ ಆ್ಯಂಡ್ ಐಸ್ ಕ್ರೀಮ್ ಅಂಗಡಿಗೆ ಹೋದ್ವಿ. ಇಲ್ಲಿ ನೀವು ಡೆಫಿನೆಟ್ಲಿ ಒಂದ್ಸಲ ಹೋಗಿ ವಿಸಿಟ್ ಮಾಡಲೇಬೇಕು. ಇಲ್ಲಿ ಭಾಳ ವೆರೈಟಿ ಐಸ್ ಕ್ರೀಮ್ಸ್ ಅದಾವ, ವೇಫಲ್ಸ್ ಅದಾವ, ಮಿಲ್ಕ್ ಶೇಕ್ ಅದಾವ. ಅಲ್ಲಿ ನಾವು ಆರ್ಡರ್ ಮಾಡಿದ್ದು ರೆಡ್ ವೆಲ್ವೆಟ್ ವೇಫಲ್ ವಿತ್ ರೇನ್ಬೋ ಐಸ್ ಕ್ರೀಮ್, ಅದು 170 ರುಪೀಸು. ಆಮೇಲೆ ಭಾಳ ಚಲೋ ಇತ್ತು. ಈ ವೇಫಲ್ ಹೊರಗಿಂದ ಬಿಸಿ ಇರ್ತೈತಿ, ಆದರೆ ಒಳಗೆ ಐಸ್ ಕ್ರೀಮ್ ತಂಪಿರ್ತೈತಿ. ಈ ಐಸ್ ಕ್ರೀಮು ಒಂದು ಸ್ಯಾಂಡ್ವಿಚ್ ಆಕಾರದಷ್ಟು ದೊಡ್ಡದಿರ್ತೈತಿ. ನಾವು ಮುಂದೆ ಮೆಟ್ರೋದೊಳಗೆ ವಿಧಾನಸೌಧಕ್ಕೆ ಬಂದ್ವಿ. ಅಲ್ಲಿಂದ ಮುಂದೆ ನೆಹರು ತಾರಾಲಯಕ್ಕೆ ಹೋದ್ವಿ. ಜವಾಹರ್ಲಾಲ್ ನೆಹರು ತಾರಾಲಯದೊಳಗೆ ನಾವು 3:30 ಸೆಲೆಸ್ಟ್ರಿಯಲ್ ಫೈರ್ ವರ್ಕ್ಸ್ ಕನ್ನಡ ಶೋ ಬುಕ್ ಮಾಡಿದ್ವಿ. ಹಾಗಾಗಿ ನಾವು ಆನ್ ಟೈಮ್ ರೀಚ್ ಆದ್ವಿ. ಇಲ್ಲೇ ತಾರಾಲಯದ ಒಳಗಡೆ ಶೋ ಇತ್ತು, ಹಾಗಾಗಿ ನಾವು ಒಳಗೆ ಹೋದ್ವಿ. ಆಮೇಲೆ ಒಳಗೆ ಹೋದ್ಮೇಲೆ ಅಲ್ಲೇ ಸೈನ್ಸ್ ರಿಲೇಟೆಡ್ ಭಾಳಷ್ಟು ಟಾಪಿಕ್ಸನ್ನು ಹಾಕ್ಯಾರ. ನಾವು 10 ನಿಮಿಷ ವೇಟ್ ಮಾಡಿದ್ವಿ, ಆಮೇಲೆ ಶೋ ಸ್ಟಾರ್ಟ್ ಆಯಿತು. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ, ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಈ ಶೋಕ್ಕೆ 75 ರೂಪಾಯಿ ಟಿಕೆಟ್ ಐತಿ. ಆಮೇಲೆ ಇದು ನೀವು ನೋಡಲೇಬೇಕಾದಂಥ ಶೋ, ಒಂದ್ಸಲ ದಯವಿಟ್ಟು ನೋಡ್ರಿ ಇದನ್ನು. ಮುಂದಿನ ವೀಡಿಯೋ ಒಳಗೆ ನೆಹರು ತಾರಾಲಯದ ಮುಂದುವರೆದ ವೀಡಿಯೋ ಹಾಕ್ತೀವಿ. ಈ ವೀಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಆಮೇಲೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ.